everyone, welcome back to my channel Desi Girl in USA. ಇವತ್ತು ನಾವೊಂದು ಜಾಗಕ್ಕೆ ಹೋಗ್ತಾ ಇದ್ವಿ. ಅದು ಯಾವ ಜಾಗ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ನಾವಿರೋದು ಕ್ಯಾಲಿಫೋರ್ನಿಯಾ ಬೇ ಏರಿಯಾದಲ್ಲಿ. ಸೊ ಈ ಜಾಗ ಬಂದುಬಿಟ್ಟು ನಮಗೆ ಅರೌಂಡ್ 45 minutes ದೂರ ಅನಿಸುತ್ತೆ. ಬಟ್ ಇದು ಎಲ್ಲಿ ನಿಮ್ಗೂ ಗೊತ್ತಿರುತ್ತೆ ಇದು ಯಾವ ಜಾಗ ಅಂತ. ನೋಡ್ತಾ ಇರಿ ಈ ವಿಡಿಯೋನ. ಇವತ್ತು ನಾವು ಹೋಗ್ತಾ ಇರೋ ಜಾಗ ಬಂದುಬಿಟ್ಟು ಸ್ಯಾನ್ ಫ್ರಾನ್ಸಿಸ್ಕೋ. ಸೊ ಸ್ಯಾನ್ ಫ್ರಾನ್ಸಿಸ್ಕೋ ಬಂದುಬಿಟ್ಟು ಕ್ಯಾಲಿಫೋರ್ನಿಯಾದಲ್ಲಿರೋ ಒಂದು ಸಿಟಿ. ಇದು ನಮ್ಮ ಮನೆಯಿಂದ ಆಲ್ಮೋಸ್ಟ್ 45 minutes ದೂರ ಅನಿಸುತ್ತೆ ಈ ಸಿಟಿ. ಸೊ ಒಂದು ಡೇ ಟ್ರಿಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ವೆದರ್ ಕೂಡ ತುಂಬ ಚೆನ್ನಾಗಿದೆ, ಇಲ್ಲಾಂದರೆ ಯಾವಾಗಲೂ ಕ್ಲೌಡಿ ಅಥವಾ ರೇನಿ ಇರ್ತಾ ಇತ್ತು. ಬಟ್ ಇವತ್ತು ತುಂಬ ಬಿಸಿಲಿದೆ. ಸೊ ಒಂದು ಟ್ರಿಪ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇವನ್ ಈ ಸ್ಯಾನ್ ಫ್ರಾನ್ಸಿಸ್ಕೋ ಹೇಗಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು ನೀವು, ನಾನು ಜಾಕೆಟ್ ಹಾಕ್ತಾ ಇದ್ದೀನಿ. ಯಾಕಂದರೆ ಸ್ಯಾನ್ ಫ್ರಾನ್ಸಿಸ್ಕೋ ಯಾವಾಗಲೂ ತುಂಬ ಕೋಲ್ಡ್ ಇರುತ್ತೆ. ಇದು ಪೆಸಿಫಿಕ್ ಓಷನ್ ಪಕ್ಕದಲ್ಲೇ ಇರೋದ್ರಿಂದ ತುಂಬ ಕೋಲ್ಡ್ ವೆಂಡ್ ಬರುತ್ತೆ. ಸೊ ಅದರಿಂದ ಯಾವಾಗಲೂ ಕೋಲ್ಡ್ ಅನಿಸುತ್ತೆ ಸ್ಯಾನ್ ಫ್ರಾನ್ಸಿಸ್ಕೋ. ಇಷ್ಟು ಬಿಸಿಲಿದ್ರೂ ಕೋಲ್ಡ್ ಅಂತ ಅನಿಸುತ್ತೆ. ಸೊ ಇವತ್ತು ನಾವು ಬಂದಿರೋ ಜಾಗದ ಹೆಸರು Pier 39. ಇದು ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿದೆ. ಸೊ ಇದು ತುಂಬಾ ಪಾಪ್ಯುಲರ್ ಪ್ಲೇಸ್ ಇದೆ ಇಲ್ಲಿ. ಯಾಕೆ ಅಂದರೆ ಇಲ್ಲಿ ನಿಮಗೆ ರೆಸ್ಟೋರೆಂಟ್ಸ್, ಮಾರ್ಕೆಟ್ ಪ್ಲೇಸ್ ಹಾಗೆ ಏನೋ ತುಂಬ ಹ್ಯಾಪನಿಂಗ್ ಪ್ಲೇಸ್ ಇರೋದ್ರಿಂದ ಇದು ಒನ್ ಆಫ್ ದ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದನ್ನು Pier 39 ಯಾಕೆ ಹೇಳ್ತಾರೆ ಅಂದರೆ, ನೀವಿಲ್ಲಿ ನೋಡ್ತಾ ಇರ್ಬೋದು ಒಂದು ಶಿಪ್ ಬಂದುಬಿಟ್ಟು ಡಾಕ್ ಆಗ್ತಾ ಇದೆ. ಸೊ ಇದನ್ನು Pier 39 ಯಾಕೆ ಅಂತಾರೆ ಅಂದರೆ, ಇಲ್ಲಿ ಪಿಲ್ಲರ್ಸ್, ಸೊ ಈ ಸೇತುವೆ ಅಂದರೆ ಈ ಬ್ರಿಡ್ಜ್ನ, ಸೊ ವುಡನ್ ಪಿಲ್ಲರ್ಸಿಂದ ಮಾಡಿರ್ತಾರೆ. ದಿಸ್ ಎಕ್ಸ್ಟೆಂಡ್ಸ್ ಟು ದ ಓಷನ್. ಸೊ ಅಂದರೆ ಓಷನ್ಗೆ ಎಕ್ಸ್ಟೆಂಡ್ ಆಗೋ ಥರ ಮಾಡಿರ್ತಾರೆ. ಸೊ ನೀವು ಇಲ್ಲಿ ನಡ್ಕೊಂಡು ಹೋಗ್ಬೋದು ಸ್ವಲ್ಪ ದೂರ ತನಕ, ಆ್ಯಂಡ್ ವ್ಯೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿಂದ. ಸೊ ಈ ಥರ ಡಿಫ್ರೆಂಟ್ ಪಿಯರ್ಸ್ ಇದೆ. ಸೊ Pier 7, Pier 8, ಆ ಥರನೇ Pier 39 ಅಂತ. ಸೊ ಇದರಲ್ಲಿ ಎಲ್ಲ ಶಿಪ್ಸ್ ಅಥವಾ ಫೇರೀಸ್ ಬಂದುಬಿಟ್ಟು ಇಲ್ಲಿ ಲ್ಯಾಂಡ್ ಆಗುತ್ತೆ. ಸೊ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಆ್ಯಂಡ್ ಆಫ್ ಬೋರ್ಡಿಂಗ್ ಇಲ್ಲಿ ಮಾಡ್ತಾರೆ. ಸೊ ಇದನ್ನು ಪಿಯರ್ಸ್ ಅಂತ ಕರೀತಾರೆ. ನಾವಿಲ್ಲಿ Pier 7ಗೆ ಬಂದಾಗ ಇಲ್ಲಿ ತುಂಬ ಜನ ಫಿಶಿಂಗ್ ಮಾಡ್ತಾಯಿದ್ರು. ಎಲ್ಲರೂ ಅವ್ರವ್ರ ಫಿಶಿಂಗ್ ಬೇಟ್ ಇಟ್ಕೊಂಡು ಫಿಶಿಂಗ್ ಮಾಡ್ತಾಯಿದ್ರು. ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ನೋಡೋಕ್ಕೆ, ಯಾಕಂದರೆ ಲೈವ್ ಫಿಶ್ನ ಕ್ಯಾಚ್ ಮಾಡಿ ಅದನ್ನು ಹಿಡಿತಾ ಇದ್ರು. ಸೊ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಇಲ್ಲಿ ನೋಡಿ, ಮಕ್ಕಳು ಕೂಡ ಕ್ರ್ಯಾಬ್ ಜೊತೆ ಆಟ ಆಡ್ತಾ ಇದ್ದಾರೆ. ಅದು ಡೆಡ್ ಕ್ರ್ಯಾಬ್ ಆಗಿರೋದ್ರಿಂದ ಅದನ್ನು ಹಿಡಿತಾ ಇದ್ದಾರೆ, ಇಲ್ಲಾಂದರೆ ಹಿಡಿಯೋಕ್ಕಾಗಲ್ಲ, ಅದು ಕಚ್ಚುತ್ತೆ. ನಾನು ನಿಮಗೆ ಮುಂಚೆ ಹೇಳಿದಾಗಲೇ Pier 39 ತುಂಬ ಹ್ಯಾಪನಿಂಗ್ ಪ್ಲೇಸ್ ಇದು. ಇಲ್ಲಿ ತುಂಬ ರೆಸ್ಟೋರೆಂಟ್ಸ್ ಇದೆ, ಹಾಗೆ ಇಲ್ಲಿ ಪ್ರೈವೇಟ್ ಟೂರ್ಸ್ ಕೂಡ ಕರ್ಕೊಂಡು ಹೋಗ್ತಾರೆ. ಅಂದರೆ ಫೇರಿಲಿ ನಿಮಗೆ ಐಲ್ಯಾಂಡ್ ಟೂರ್ ಮಾಡಿಸ್ತಾರೆ ಇಲ್ಲಿ. ಸೊ ಲೈಕ್ ಗೋಲ್ಡನ್ ಗೇಟ್, ಆಲ್ಕಟ್ರೀಸ್ ಐಲ್ಯಾಂಡ್, ಬೇ ಬ್ರಿಡ್ಜ್, ಈ ಥರ ಎಲ್ಲ ತೋರಿಸ್ತಾರೆ ನಿಮಗೆ ಫೇರಿಲಿ ಕರ್ಕೊಂಡು ಹೋಗಿ. ಸೊ ಇಟ್ಸ್ ಅ ನೈಸ್ ಪ್ಲೇಸ್ ಟು ಏನೋ ಡೇನ ಸ್ಪೆಂಡ್ ಮಾಡೋಕ್ಕೆ. ಸೊ ಇಲ್ಲಾಂದರೆ ಯೂಶ್ವಲಿ ಇಷ್ಟೊಂದು ಜನ ನೋಡೋಕೆ ಸಿಗಲ್ಲ ನಿಮಗೆ. ಸೊ ಹ್ಯಾಪ್ನಿಂಗ್ ಪ್ಲೇಸ್ ಆಗಿರೋಂದ್ರೆ ಇಷ್ಟೊಂದು ಜನ ಇಲ್ಲಿದ್ದಾರೆ. ಸೊ
ಸೊ ನಾವು ಟಿಕೆಟ್ ತೊಗೊಂಡ್ಬಿಟ್ಟು ಫೇರಿಲಿ ಒಂದು ಟ್ರಿಪ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಬಟ್ ವೆದರ್ ತುಂಬ ಕ್ಲೌಡಿ ಇದ್ದಿದ್ದರಿಂದ ಫೋಟೋಸ್ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ, ಆ್ಯಂಡ್ ವ್ಯೂ ಕೂಡ ಸ್ವಲ್ಪ ಬ್ಲರಿ ಅನಿಸ್ತು. ಬಟ್ ಇದನ್ನು ಡೇ ಟೈಮಲ್ಲಿ ಅಂದರೆ ಸನ್ ಇರಬೇಕಾದ್ರೆ ಮಾಡಿದರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಅಂತ ಅಂದ್ಕೊಳ್ತೀನಿ. ಬಟ್ ಯಾ, ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೀವೆಲ್ಲಾದರೂ ಹೋದರೆ ಈ ಫೇರಿ ಟ್ರಿಪ್ನ ಮಾಡಿ. ಸೊ ಇದು ಒಬ್ಬರಿಗೆ ಆಲ್ಮೋಸ್ಟ $38 ಅಂತ ತೊಗೋತಾರೆ. ಸೊ ನಮ್ಮಿಬ್ಬರಿಗೆ ಎರಡು ಟಿಕೆಟ್ ತೊಗೊಂಡ್ವಿ, $76 ಆಯಿತು. ಬಟ್ ಇಟ್ ವಾಸ್ ರಿಯಲಿ ನೈಸ್ ಅಂತ ಹೇಳ್ತೀನಿ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.